ಎಸ್ ಟಿ ಘಟಕದ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಪಡೆದಿದ್ದಾರೆ. ಪರ್ವೇಜ್ ಅಹಮದ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಅವ್ರಿಗೂ ಕೂಡ ಈ ಒಂದು ಕರ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರುಗಳಿಗೂ ಹಾಗೂ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಪತ್ರಕರ್ತರುಗಳಿಗೂ ಎಲ್ಲರಿಗೂ ನಮ್ಮ ಈ ಒಂದು ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು. ಇನ್ನೂರಾರರ ವಿಜಯ ವಿಜಯೋತ್ಸವ ಶುಭಾಶಯವನ್ನು ಕೋರುತ್ತಾ ಮತ್ತು 2024 ವರ್ಷದ ಶುಭಾಶಯವನ್ನು ತಮ್ಮೆಲ್ಲರೂ ಕೂಡ ಕೋರ್ತಾ, ಈಗಾಗಲೇ ಸಮಾನತೆಗಾಗಿ ಹೋರಾಟವೇ ನಮ್ಮ ಧ್ಯೇಯ ಅಂತಕ್ಕಂಥ ಚಿಂತನೆಯಲ್ಲಿ ಬಸವಕ್ಕಿಯವರ ಅಧ್ಯಕ್ಷತೆಯಲ್ಲಿ ಭಾಳ ವಿವಿಧ ಭಾಗದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಎಲ್ಲರನ್ನೂ ಕೂಡ ಒಳಗೊಂಡಂಥ ಒಂದು ಕರ್ನಾಟಕ ಅಂಬೇಡ್ಕರ್ ಸೇನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ ಅಂತ ನಾನು ಆನಂದ ಕೂಡ ಹೇಳ್ಕೊಂಡಿದ್ದೀನಿ. ನೀವು ಫಸ್ಟು ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು ಯಾವಾಗಲೂ ಕೂಡ. ಒಂದು ಗುರಿಯನ್ನು ಮುಟ್ತೀವಿ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನಾನು ಕಂಡೆಗೆ ಇಡೀ ಎಲ್ಲ ಇತಿಹಾಸವನ್ನು ಕೂಡ ಸಮಾನತೆಗೆ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಕ್ಷೇತ್ರದಲ್ಲ, ಇಡೀ ದೇಶ ಇವತ್ತೇನಾದರೂ ಕೂಡ ನಾವು ಈ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ತಮ್ಮ ಜೀವಿತ ಅವಧಿಯಲ್ಲಿ ಅವ್ರಿಗಿದ್ದಂಥ ನೋವನ್ನು ಇತರರಿಗೆ ಸಮಾಜದಲ್ಲಿ ಯಾರಿಗೂ ಕೂಡ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಅವರು ಈ ದೇಶಕ್ಕೆ ಸಮಾನತೆಗೆ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ. ಬೇರೆ ವಿವಿಧ ಕ್ಷೇತ್ರಗಳು ಎಲ್ಲ ಮಹಾನ್ ನಾಯಕರು ಕೂಡ ಮಾಡಿದರೆ ಈ ಭಾರತದ ಚರಿತ್ರೆ ಮತ್ತು ಭಾರತ ಇತಿಹಾಸವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅದಕ್ಕೆ ಮುಂಚೂಣಿ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥೈಸ್ಕೋಬೇಕಾಗಿರ್ತಕ್ಕಂಥದ್ದು. ನಾವು ಅವರು ಬಿಟ್ಟು ಹೋಗಿರ್ತಕ್ಕಂಥ ಮತ್ತು ಅವರು ಕೊಟ್ಟು ಹೋಗಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಹೋಗ್ತಕ್ಕಂಥದ್ದೇ ನಮ್ಮ ಗುರಿಯಾಗಿರಬೇಕು. ಇಲ್ಲಿ ಇಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾರತದ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದು, ಎಲ್ಲ ಧಾರ್ಮಿಕತೆಯೂ ಕೂಡ ಗೌರವ ಇರಬೇಕು ಅಂತಕ್ಕಂಥದ್ದೇ ನಮ್ಮ ಸಮಾನತೆಯ ಸಂದೇಶ ಅಂತಕ್ಕಂಥದ್ದನ್ನು ಕೂಡ ನೀವಾಗಲೇ ನೀವು ಬೋರ್ಡಲ್ಲಿ ಬರ್ಕೊಂಡಿದ್ದೀರಿ. ಆದಾಗ್ಯೂ ಕೂಡ ಇಂಥ ಕ್ಷೇತ್ರಗಳಲ್ಲಿ ದಬ್ಬಾಳಕೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು, ಗುಂಡಾಗಿರಿ ಮಾಡ್ತಕ್ಕಂಥದ್ದು, ಧಾರ್ಮಿಕತೆ ಹೆಸರಿನಲ್ಲಿ ಶೋಷಣೆ ಮಾಡ್ತಕ್ಕಂಥದ್ದು, ಇದು ಒಂದು ರೀತಿ ಭಾರತ ದೇಶಕ್ಕೆ ಒಂದು ಅಗೌರವ ತರತಕ್ಕಂಥದ್ದು. ಒಂದು ಧರ್ಮದ ಹೆಸರಿನಲ್ಲಿ ನಾವು ಎಲ್ಲರೂ ಕೂಡ ಸಮಾನತೆಯಿಂದ ನೋಡಬೇಕಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಒಂದು ಧರ್ಮ ಇಲ್ಲ, ಒಂದು ಜಾತಿ ಇಲ್ಲ, ಸುಮಾರು 8 ಧರ್ಮಗಳಿದೆ, ಸುಮಾರು 1000 ಜಾತಿಗಳು ಈ ದೇಶದಲ್ಲಿದೆ. ಅಂದರೆ ನಾವೆಲ್ಲರೂ ಕೂಡ ಸ್ವತಂತ್ರ ಭಾರತದಲ್ಲಿ ಅಣ್ಣ ತಮ್ಮಂದಿರು ಇರಬೇಕಾಗಿರ್ತಕ್ಕಂಥದ್ದು. ಯಾವುದೋ ಧಾರ್ಮಿಕತೆ ಹೆಸರಿನಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೀನಿ, ಅದನ್ನು ನಾನು ವಿರೋಧಿಸ್ತೀನಿ. ಯಾರ ವ್ಯಕ್ತಿ ಯಾರನ್ನು ಬೇಕಾದ್ರೂ ಪೂಜಿಸ್ಬೋದು, ಯಾರನ್ನು ಬೇಕಾದ್ರೂ ಗೌರವಿಸ್ಬೋದು, ಆದರೆ ಒಬ್ಬ ವ್ಯಕ್ತಿಯನ್ನು ಇತಿಹಾಸ ಗೊತ್ತಿಲ್ಲದೆ ಅಗೌರವ ತರ್ತಕ್ಕಂಥದ್ದು ಇದು ಭಾಳ ಅಪಾಯಕಾರಿ ಸಂದೇಶ. ನನ್ನ ಕ್ಷೇತ್ರದ ನಾನು ಗುರಿಯಾಗಿ ಇಟ್ಕೊಂಡು ಮಾತನಾಡ್ತಿದ್ದೀನಿ. ಯಾತಕ್ಕೆ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಹೇಳಿದ್ರೆ, ಮೊನ್ನೆ ನಡೆದಂಥ ಘಟನೆನೂ ಕೂಡ ನೋಡಿದ್ದೀನಿ. ನೀವು ಯಾರನ್ನು ಯಾರು ಬೇಕಾದ್ರೂ ಪೂಜಿಸಿ, ನಮ್ದು ಅಭ್ಯಂತರ ಇಲ್ಲ, ಆದರೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋ ರೀತಿಯಲ್ಲಿ ಮಾಡಬೇಕಂಥದ್ದು ಇದೆಯಲ್ಲ, ಇಡೀ ನಂಜನಗೂಡನ್ನ ಬಂದ್ ಮಾಡಿ ನೀವು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ನಿಮ್ಮ ಮೂರ್ಖತನ, ನಿಮ್ಮ ಮೂರ್ಖತನ, ನಿಮ್ಮ ನಾಯಕತ್ವ ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ನಾಯಕತ್ವ ಸಮಾಜ ಸುಧಾರಣೆಗೆ ಆಗಬೇಕಾಗಿರ್ತಕ್ಕಂಥದ್ದು, ಸಾಮಾಜಿಕ ಸಮಾನತೆಗೆ ಆಗಬೇಕಾಗಿರ್ತಕ್ಕಂಥದ್ದು. ಅದನ್ನ ಬಿಟ್ಟು ನೀವು ಒಂದು ಪಕ್ಷದ ಹೆಸರಿನಲ್ಲಿ, ಒಂದು ಜಾತಿಯ ಹೆಸರಿನಲ್ಲಿ, ಒಂದು ಧರ್ಮದ ಹೆಸರಿನಲ್ಲಿ ನೀವು ಶೋಷಣೆ ಮಾಡ್ತಕ್ಕಂಥದ್ದು, ಇತರರನ್ನ ನೀವು ದ್ವೇಷ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಲ್ಲ ಸಾಮಾಜಿಕ ನ್ಯಾಯ. ನನಗೆ ಎಲ್ಲಿ ತಪ್ಪು ಕಾಣ್ತದೆ, ನಾನು ಒಬ್ಬ ಭಾರತೀಯ, ಎಲ್ಲಿ ತಪ್ಪಿದೆ ಅದನ್ನು ಖಂಡಿಸುವಂಥ ನೈತಿಕತೆ ನನಗಿದೆ. ಅಲ್ಲಿ ಯಾವುದೇ ಜಾತಿ ಧರ್ಮ ಬರೋದಿಲ್ಲ, ತಪ್ಪನ್ನು ಖಂಡಿಸೋಕ್ಕೆ ಎಲ್ಲರಿಗೂ ಕೂಡ ನೈತಿಕತೆ ಇದೆ.
ಒಂದು ಧರ್ಮಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥದ್ದೇನಿಲ್ಲ. ಎಲ್ಲ ಧರ್ಮದವರು ಕೂಡ ಸಮಾನತೆಯಿಂದ ಕಾಣಬೇಕು. ಈ ದೇಶದಲ್ಲಿ ಜಾತೀಯತೆ ಹೋಗ್ಬೇಕು ಅಂತಕ್ಕಂಥದ್ದೇ ಅಂಬೇಡ್ಕರ್ ಅವರ ಗುರಿ. ಇವತ್ತು ನಮ್ಮ ಸಂಘಟನೆಗಳು ಯಾಕೆ ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ನಮ್ಮ ಸಂಘಟನೆ ಪ್ರಾರಂಭ ಆಗ್ತದೆ, ಮತ್ತೊಂದು ಸಂಘಟನೆಗಳು ಮುಚ್ಚುವಂಥ ಪ್ರಯತ್ನ ಆಗ್ತದೆ. ಅದನ್ನು ಈಗಾಗಲೇ ನಾನು ಬಸವರಾಜು ಮತ್ತು ಬಸವಟ್ಟಿಗೆ ನಾಗೇಂದ್ರಿಗೆ ಮತ್ತು ಚಲುರಾಜು ಭಾಳಷ್ಟು ವಿವಿಧ ಕ್ಷೇತ್ರ ನೆಲ್ಲರೂ ಕೂಡ ನಾನು ಒಡನಾಡ್ತಲಿದ್ದಾರೆ. ಯಾಕೆ ನಾನು ಒಬ್ಬ ಹೋರಾಟಗಾರನಾಗಿ ಮಾತಾಡ್ತಿದ್ದೆ, ರಾಜಕಾರಣ ಒಂದು ಕಡೆ ಇರ್ತೀನಿ, ಈಗ ಇಲ್ಲಿ ಶಾಸಕ ಕೂತಿದ್ದೆ, ನಾನು ಹೊರತುಪಡಿಸಿ ಮಾತನಾಡ್ತಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಅದು. ನಾವು ಹೋರಾಟಗಾರರೆಲ್ಲರೂ ಕೂಡ ಸಾಮಾಜಿಕ ಸಮಾನತೆ ಅಂದರೆ ಈ ದೇಶ ಪ್ರತಿಯೊಬ್ಬರನ್ನು ಕೂಡ ಜಾತ್ಯಾತೀತವಾದಂಥ ರಾಷ್ಟ್ರ ಆಗಬೇಕು ಅಂತಕ್ಕಂಥ ನಮ್ಮ ಗುರಿ. ನಮ್ಗೆ ಕಟಿಂಗ್ ಮಾಡಲ್ಲ, ಇವತ್ತು ಕೂಡ ನಮ್ಗೆ ನೀರು ಕೊಡಲ್ಲ, ಇವತ್ತು ಕೂಡ ನಮ್ಗೆ ಚೌರ ಮಾಡಲ್ಲ, ಇವತ್ತು ಕೂಡ ನಮಗೆ ಆ ನೋವು ನಮಗಿದೆ. ಯಾಕೆ ನಾವು ಸಂಘಟನೆಯನ್ನು ಪ್ರಾರಂಭ ಮಾಡ್ತೀವಿ, ಕೆಲವ್ರಿಗೆ ಅನಿಸ್ಬೋದು ಏನಪ್ಪ ಎಷ್ಟಪ್ಪ ಅಂಬೇಡ್ಕರ್ ಹೆಸರಲ್ಲಿ ಸಂಘಟನೆ ಪ್ರಾರಂಭ ಮಾಡ್ತೀರಿ ಅಂದರೆ, ನಾವು ನೊಂದಿದ್ದೀವಲ್ಲ ಆ ನೋವನ್ನು ನಾವು ಜನರಿಗೆ ತಿಳಿಸೋದೇ ನಮ್ಮ ಕೆಲಸ. ಯಾಕೆಂದರೆ ಒಂದು ನಂಜನಗೂಡು ಕ್ಷೇತ್ರ ಒಂದು ಧಾರ್ಮಿಕವಾಗಿ ಇವತ್ತು ಇಡೀ ದೇಶದಲ್ಲಿ ಒಂದು ಭಾಳ ಹೆಸರನ್ನು ಗಳಿಸಿರ್ತಕ್ಕಂಥದ್ದು. ದಕ್ಷಿಣ ಕಾಶಿ ಅಂದರೆ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ, ಅದಕ್ಕೆ ಆದಂಥ ಹಿನ್ನೆಲೆ ಇದೆ. ಆ ದೇವ್ರನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದೀಯಲ್ಲ, ಅದು ಮೂರ್ಖತನ ಅಂತಕ್ಕಂಥದ್ದನ್ನು ಕೂಡ ಆ ಸಂಘಟನೆ ವಹಿಸಿರ್ತಕ್ಕಂಥ ನಾಯಕರಿಗೆ ನಾನು ಸವಾಲಾಗಿ ಮಾತನಾಡ್ತಿರ್ತಕ್ಕಂಥದ್ದು. ನನ್ನ ಹೆಸರು ಯಾರು ಹೇಳಕ್ಕೆ ಹೋಗೋದಿಲ್ಲ, ಅವರು ಕೂಡ ಹಿಂದೆ ಮೀಸಲು ಕ್ಷೇತ್ರ ಗೆದ್ದಿರ್ತಕ್ಕಂಥವ್ರು ಇಲ್ಲ ಅಂತ ನಾನು ಹೇಳಲಿಲ್ಲ. ಅವರು ಇನ್ನೊಬ್ಬರನ್ನ ಪ್ರಚೋದನೆ ಮಾಡಿ ಅದರಲ್ಲಿ ನಾಯಕತ್ವ ವಹಿಸ್ತಕ್ಕಂಥ ಅಗತ್ಯತೆ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ, ಏನು ಕರ್ನಾಟಕ ಅಂಬೇಡ್ಕರ್ ಸೇನೆ ಬಹಳ ಪ್ರಾಬಲ್ಯವಾಗಿ ನೀವು ಬೆಳಿಬೇಕಾಗಿರ್ತಕ್ಕಂಥದ್ದು ಸಂತೋಷದ ವಿಷಯ. ನಿಮ್ಮ ಸ್ಲೋಗನ್ ಅಲ್ಲೂ ಚೆನ್ನಾಗಿದೆ, ಸಮಾನತೆಗಾಗಿ ಹೋರಾಟವೇ ನಮ್ಮ ಧ್ಯೇಯ ಅಂತ ಏನು ಇಟ್ಕೊಂಡಿದ್ದೀರಿ, ಅದು ಮನೆ ತನಕ ಆ ಒಂದು ಮನಸ್ಸಿಯನ್ನು ಇಟ್ಕೊಂಡು ಹೋಗ್ಬೇಕು. ಈಗ ಮಾತನಾಡಿದಂಥ ಪುರುಷೋತ್ತಮ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ, ಇಂಥ ನುಡಿಗಳನ್ನು ಹೇಳಿದ್ದಾರೆ. ನೀವು ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾತಕ್ಕಾಗಿ ನಮ್ಮ ಒಂದು ಈ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ. ನಾವು ನೊಂದಂಥವರು, ಅನೇಕ ಕಷ್ಟಗಳಲ್ಲಿ ನಾವು ನೊಂದಿದ್ದೇವೆ, ನೊಂದಂಥ ಜೀವಿಗಳಿಗೆ ಒಂದು ಸಮಾನತೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ಸಂಘಟನೆಗಳನ್ನ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾಡಿಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ತಾವು ಸಹ ಕರ್ನಾಟಕ ಅಂಬೇಡ್ಕರ್ ಸೇನೆ ಅನ್ನೋ ಒಂದು ಹೆಸರಿನಲ್ಲಿ ಏನು ಮಾಡ್ತಿದ್ದೀರಿ ಅದು ಒಳ್ಳೆಯದಾಗಲಿ. ಯಾವುದೇ ವರ್ಗದ ಜನ ಇರಲಿ, ಮೇಲ್ವರ್ಗದ ಇರಲಿ, ಕೆಳವರ್ಗದ ಇರಲಿ, ಹಿಂದುಳಿದ ವರ್ಗದವರಿರಲಿ, ದರಿದ್ರ ಇರಲಿ, ಅಥವಾ ಬೇರೆ ಧರ್ಮದ ಜನರೇ ಇರಲಿ, ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ. ಇವತ್ತು ಸಮಾನತೆ ಇಲ್ಲ, ಇವತ್ತು ತುಂಬ ಕಷ್ಟದ ಪರಿಸ್ಥಿತಿ ಹಳ್ಳಿಗಳಲ್ಲಿ, ಇವತ್ತು ಎಂಥ ಒಂದು ಸಮಸ್ಯೆಗಳು ಇವೆ ಅನ್ನೋದ್ರ ಬಗ್ಗೆ ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ, ಭೇದ ಭಾವಗಳನ್ನು ನೋಡ್ತಾ ಇದ್ದೇವೆ. ನಾವು ನೊಂದಿದ್ದೇವೆ, ನಮ್ಮನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನು ನಾವು ಅನುಭವಿಸಿದ್ದೇವೆ. ಅದಕ್ಕೋಸ್ಕರ ಎಲ್ಲರಿಗೂ ಸಮಾನತೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಏನು ಮಾಡ್ತಿದ್ದೀರಿ? ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಂತಹ ನಾಗೇಂದ್ರ ಬಸವಟಿಗೆ ಅವರು, ಆದಂತಹ ರವಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಆಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಹಿರಿಯರು ಪುರುಷೋತ್ತಮರು ಹಾಗೆ ಶ್ರೀ ಬಸವರಾಜ್ ಅವರು ಈಗಾಗಲೇ ತಮ್ಮ ಹತ್ರ ಮಾತನಾಡಿದರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ತಂದೆ ಶ್ರೀ ಅದುರಣ್ಣರವರಾಗಲಿ, ನಾನಾಗಲಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ನಂಬಿ ಅದನ್ನು ಅಳವಡಿಸ್ಕೊಂಡು ನಾವು ರಾಜಕಾರಣವನ್ನು ಜನಸೇವೆಯನ್ನು ಮಾಡ್ಕೊಂಡು ಬರ್ತಾರಂತಂದು ಈ ಒಂದು ದಿವಸ ನಮ್ಮ ಅಂಬೇಡ್ಕರ್ ಸೇನೆಯ ನೂತನ ಉದ್ಘಾಟನಾ ಏನು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಾನು ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಹೋರಾಟ ನಮ್ಮ ಬೇರೆ ಸಂಘಟನೆಗಳು ಹಲವಾರು ಸಂಘಟನೆಗಳಿದ್ದಾವೆ. ಈಗಾಗಲೇ ಪುರುಷೋತ್ತಮ ಸರ್ ಅವರು ಕೂಡ ಮಾತನಾಡ್ತಾ ಹೇಳೋದು ಹೋರಾಟದ ಬಗ್ಗೆ, ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಹೋರಾಟ ನಾಯಕರ ನಮ್ಮ ಭಾರತ ದೇಶಕ್ಕೆ ನಮ್ಮ ಬಾಬಾ ಸಾಹೇಬರು ನೀಡಿದಂತಹ ಮಹಾಗ್ರಂಥ ಸಂವಿಧಾನ ನಮ್ಮನ್ನು ಈಗಲೂ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇದೆ. ಎಂತಹ ಸನ್ನಿವೇಶ ಇದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಆಗಲೇ ಹೇಳಿದಂತೆ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು, ಕಿಲೋಮೀಟ್ರಿಗೊಂದು ಭಾಷೆ, ಆದ್ದರಿಂದ ಇಂತಹ ವಿಭಿನ್ನವಾದಂತಹ ದೇಶದಲ್ಲಿ ಈಗಲೂ ಕೂಡ ಎಲ್ಲ ಜನರನ್ನ ಒಗ್ಗೂಡಿಸ್ಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವಂತಹ ಒಂದು ಗ್ರಂಥ ಯಾವುದಿದ್ದರೆ ಅದು ನಮ್ಮ ದೇಶದ ಸಂವಿಧಾನ. ಆ ಸಂವಿಧಾನದ ಅಡಿ, ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಹೋರಾಟವನ್ನು, ಎಲ್ಲ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿ ಯಾರು ಶೋಷಿಸ್ತಿರೋ, ಯಾರು ಯಾರಿಗೆ ನ್ಯಾಯ ಸಿಗ್ತಾ ಇಲ್ವೋ ಅಂಥವ್ರಿಗೆ ನ್ಯಾಯವನ್ನು ಕೊಡಿಸೋ ಅಂತ ಕೆಲಸ ಹೋರಾಟದಿಂದ ಆಗಬೇಕು.
ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ಇಲ್ಲಿ ಕೊಡ್ತಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ. ಮೊದಲು ಶಿಕ್ಷಣ, ಶಿಕ್ಷಣವನ್ನ ನಾವು ಮೂಲಭೂತವಾಗಿ ಈಗಿನ ಮಕ್ಕಳಿಗೆ ನಾವು ದೊರಕಿಸ್ಕೊಡ್ಬೇಕು. ಯಾವ ರೀತಿಯ ಶಿಕ್ಷಣ ಈಗ ತಾವೆಲ್ಲರೂ ಕೂಡ ನೋಡ್ತಿದ್ದೀರಾ, ಈಗೆಲ್ಲ ಇಂಟರ್ನೆಟ್ಟು, ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಜೀವನವನ್ನು ಆಕ್ರಮಿಸ್ಕೊಂಡು ಈಗ ನಮ್ಮ ಜೀವನ ಮೊಬೈಲಿಂದ ನಡೆಯುವುದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಅವರಿಗೆ ವಾಸ್ತವ, ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ವಾಸ್ತವವನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಸಿಸ್ಟಮು ಟೆಕ್ಸ್ಟ್ ಬುಕ್ ಸಿಸ್ಟಮ್ ಇದೆ, ಮಕ್ಕಳಿಗೆ ದಿನನಿತ್ಯ ನ್ಯೂಸ್ ಪೇಪರ್ ಆಗಿರಲಿ, ಬೇರೆ ಇತರೆ ಆರ್ಟಿಕಲ್ಸ್ ಆಗಲಿ, ಜರ್ನಲ್ಸ್ ಆಗಲಿ, ಇವೆಲ್ಲವನ್ನು ನಾವು ಅವ್ರಿಗೆ ತಲುಪಿಸೋ ಮುಖಾಂತರ ಅವ್ರಿಗೆ ಇನ್ನಷ್ಟು ರಿಸರ್ಚ್, ಒಂದು ಟಾಪಿಕ್ ಮೇಲೆ ಇನ್ನಷ್ಟು ರಿಸರ್ಚ್ ಆಗಬೇಕು, ಅವ್ರಿಗೆ ಅವರೇ ನಿರ್ಧಾರ ಮಾಡಿಕೊಳ್ಳುವಷ್ಟು ಅವರು ತಿಳುವಳಿಕೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸಂಘಟನೆಗಳು ಮಾಡಿಕೊಡ್ಬೇಕು. ಆದ್ದರಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು, ಕರೆಂಟ್ ಅಫೇರ್ಸ್ ಏನಂತ ಹೇಳ್ತೀವಿ, ಅದನ್ನು ಜನರಲ್ ನಾಲೆಜ್ ಅಂತ ಹೇಳ್ತೀವಿ, ಅದನ್ನು ಮಕ್ಕಳಿಗೆ ನಾವು ತಲುಪಿಸೋ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗ್ತದೆ. ಅದರಲ್ಲಿ ಸಂಘಟನೆಗಳು ಈಗ ಶಿಕ್ಷಣ, ಮೊದಲು ಶಿಕ್ಷಣ, ಶಿಕ್ಷಣವೇ ಫೌಂಡೇಶನ್ನು. ಅದರಿಂದ ಅದರಲ್ಲಿ ಆಚಾರ್ಯ ಇಲಾಖೆ ಮಾಡುವ ಮುಖಾಂತರ ನೆರವೇರಿಸಿಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ದರ್ಶನ್ ದ್ರೋಣಾಚಾರ್ಯ ಸಾಹೇಬ್ರೆ, ಶಾಸಕರು ಹಲವಾರು ನಮ್ಮ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯ ಮೇರೆಗೆ ನಾವು ಪ್ರಾಮಾಣಿಕವಾಗಿ ನಾವು ಸಂಘಟನೆಯನ್ನು ಮಾಡಿ ಅವ್ರ ಸಲಹೆಯನ್ನು ಪರಿಗಣಿಸಿ ಇಡೀ ನಾವು ಕಳೆದ ವರ್ಷ ನಾವು ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಹಲವಾರು ಹೋರಾಟಗಳನ್ನು ಕೂಡ ಮಾಡಿ ಕಳೆದ ತಿಂಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಣದ ದಿನದ ಅಂಗವಾಗಿ ಸಂವಿಧಾನ ಸಂರಕ್ಷಣೆ ಕುರಿತು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಶಾಸಕರು ಭಾಗವಹಿಸಿ ಸಲಹೆಗಳನ್ನ ಕೊಟ್ಟಿದ್ರು. ನಾವು ಹಲವಾರು ವಿಚಾರಗಳನ್ನು ನಮ್ಮ ಪುರ್ಸತ್ ಮಣ್ಣವರು ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಬಸವರಾಜ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಏನು ಪ್ರತಿಯೊಬ್ಬರು ಯಾವುದೇ ಜನಾಂಗ ಆಗಲಿ, ತುಳಿತಕ್ಕೊಳಗಾದವರು, ದೌರ್ಜನ್ಯಕ್ಕೊಳಗಾದವರು, ಮತ್ತೆ ದಬ್ಬಾಳಿಕೆ ಒಳಗಾದಂಥವ್ರು ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಸಂಘಟನೆ ಮುಖಾಂತರ ಅವ್ರಿಗೆ ರಕ್ಷಣೆಯನ್ನು ನೀಡಿ ನಾವು ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದೇ ರೀತಿ ಏನು ನಾವು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ, ಈ ಪ್ರಾರಂಭದಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಪುರುಷೋತ್ತಮಣ್ಣವರು ಬಂದಿರತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಅತ್ಯಂತ ಸಂತೋಷದಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಟ್ಟು ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ